ಅಜ್ಜಿ ಕಾತೆ ಹೇಳಜ್ಜಿ. ಹಾಯ್ ಫ್ರೆಂಡ್ಸ್, ನಾನು ಲಕ್ಷ್ಮೇ. ನಾವೆಲ್ಲ ಯಾರಿಗಾದ್ರೂ ಉಡುಗೊರೆಯನ್ನ ಕೊಡೋದಾದ್ರೆ ಏನನ್ನ ಕೊಡ್ತೀವಿ? ಹಣ, ಬೆಳ್ಳಿ, ಬಂಗಾರ, ಬಟ್ಟೆ, ಅದು ಇದು ಅಂತ ಏನೇನೋ ಕೊಡ್ತೀವಿ. ಆದ್ರೆ ಫ್ರೆಂಡ್ಸ್, ಇವತ್ತು ಅಜ್ಜಿ ಹೇಳೋಕೆ ಹೊರಟಿರೋ ಕಥೆಯಲ್ಲಿ ಮೂಲಂಗಿಯನ್ನೇ ಉಡುಗೊರೆಯನ್ನಾಗಿ ಕೊಡ್ತಾ ಇದ್ದಾರಂತೆ. ಯಾರು ಕೊಟ್ರು, ಯಾರು ಇಸ್ಕೊಂಡ್ರು ಅಂತ ನೋಡೋಣ ಬನ್ನಿ. ಮಕ್ಕಳೇ, ಇವತ್ತೊಂದು ಅದ್ಭುತವಾದ ಕತೆ ಹೇಳ್ತೀನಿ. ಎಲ್ಲರೂ ಕೇಳೋದಕ್ಕೆ ಸಿದ್ಧರಿದ್ದೀರಾ? ಬನ್ನಿ. ಹಾಗಾದ್ರೆ, ಒಂದೂರ್ನಲ್ಲಿ ಇಬ್ರು ಅಣ್ಣ ತಮ್ಮಂದರಿದ್ರು. ಅಣ್ಣ ಶ್ರೀಮಂತ, ತಮ್ಮ ಬಡವ. ಅಣ್ಣನ ಮನೆ ತುಂಬಾ ದೊಡ್ಡದಾಗಿತ್ತು, ಆದರೆ ತಮ್ಮನ ಮನೆ ಮಾತ್ರ ಚಿಕ್ಕದಾಗಿತ್ತು. ಆದರೆ ಏನ್ ಮಾಡೋದು ಮಕ್ಕಳ, ಶ್ರೀಮಂತನಾಗಿದ್ರೂ ಸಹ ಅಣ್ಣನಿಗೆ ತುಂಬಾನೇ ಕಾಯಿಲೆಗಳು ಗಂಟು ಬಿದ್ದಿದ್ವು. ಆತ ಯಾವಾಗ್ಲೂ ಮಾತ್ರೆ ಔಷಧಿ ಅಂತಿರುತ್ತಿದ್ದ. ಆದ್ರೆ ಅವನ ತಮ್ಮ ಮಾತ್ರ ಆರೋಗ್ಯವಂತನಾಗಿದ್ದ, ಕಷ್ಟಪಟ್ಟು ದುಡಿಯುತ್ತಿದ್ದ. ಆದ್ರೆ ಆತನಿಗೆ ಅಂತ ಸ್ವಂತ ಜಮೀನು ಇಲ್ಲದೆ ಇರುವುದಕ್ಕೆ ಯಾರ ಮನೆಯಲ್ಲಿ ಕೆಲಸ ಕರೀತಾರೋ ಅಲ್ಲಿ ಕೆಲಸ ಮಾಡ್ತಿದ್ದ. ಹೀಗಿರುವಾಗ ಅಣ್ಣನಿಗೆ ಜಮೀನನ್ನ ನೋಡ್ಕೊಳ್ಳೋದು ಕಷ್ಟ ಅಂತನ್ನಿಸ್ತು. ಅದಕ್ಕಾಗಿನೇ ತಮ್ಮನ ಬಳಿ ಬಂದು, ನನ್ನ ಜಮೀನನ್ನ ನೋಡ್ಕೊ, ಎಲ್ಲ ಸೌಲಭ್ಯ ನಾನು ಕೊಡ್ತೀನಿ, ಬಂದ ಬೆಳೆಯಲ್ಲಿ ನಂಗರ್ಧ ನಿಂಗರ್ಧ ಅಂತ ಹೇಳ್ದ. ತಮ್ಮನೂ ಅದಕ್ಕೆ ಒಪ್ಕೊಂಡ. ಈ ವರ್ಷ ಅಣ್ಣ ಮೂಲಂಗಿ ಬೆಳೆಯೋಣ ಅಂತ ಹೇಳ್ದ. ಅದಕ್ಕಾಗಿನೇ ತಮ್ಮ ಹೊಲವನ್ನ ತುಂಬಾ ಚೆನ್ನಾಗಿ ಹದ ಮಾಡಿಕೊಂಡ. ಒಳ್ಳೆಯ ಮೂಲಂಗಿ ಬೀಜಗಳನ್ನ ತಂದು ಬಿತ್ತದ. ಕೆಲ ದಿನಗಳಲ್ಲೇ ಮೂಲಂಗಿ ತುಂಬಾ ಚೆನ್ನಾಗಿ ಬೆಳೀತು. ತಮ್ಮ ತುಂಬಾ ಜಾಗರೂಕತೆಯಿಂದ ಬೆಳೆಯನ್ನ ನೋಡ್ಕೊಳ್ತಾ ಇದ್ದ. ಬೆಳೆಗಳಿಗೆ ದಾಳಿ ಇಡೋ ಮೊಲಗಳಿಂದ ರಕ್ಷಿಸಿಕೊಂಡ. ಇನ್ನು ಕೆಲವು ದಿನಗಳು ಕಳೆದಾಗ ಮೂಲಂಗಿಗಳು ಕೊಯ್ಲಿಗೆ ಬಂದವು. ಅಣ್ಣ ಕೂಡ ಆ ದಿನ ಬಂದಿದ್ದ. ಸಾಕಷ್ಟು ಮೂಲಂಗಿಗಳು ಸಿಕ್ಕಿದ್ವು, ಜೊತೆಗೆ ಒಂದು ದೊಡ್ಡ ಗಾತ್ರದ ಮೂಲಂಗಿ ಕೂಡ ಸಿಕ್ತು ಮಕ್ಕಳ. ಅಂತಹ ಮೂಲಂಗಿಯನ್ನ ಅಣ್ಣ ತಮ್ಮ ನೋಡಿರಲೇ ಇಲ್ಲ. ಹೀಗಾಗಿ ಅಣ್ಣ ತಮ್ಮ ದೊಡ್ಡ ಮೂಲಂಗಿಯನ್ನ ರಾಜನಿಗೆ ಕಾಣಿಕೆಯಾಗಿ ಕೊಡೋಣ, ಉಳಿದಿರೋದನ್ನ ನಾವು ಸಮಪಾಲಾಗಿ ಹಂಚಿಕೊಳ್ಳೋಣ ಅಂತ ಮಾತಾಡಿಕೊಂಡ್ರು. ಅದರಂತೆ ಅವರವರ ಪಾಲನ್ನ ಅವರು ತಗೊಂಡ್ರು. ಹಾಗೆ ದೊಡ್ಡ ಮೂಲಂಗಿಯನ್ನ ತಮ್ಮ ಗಾಡಿಯಲ್ಲಿ ಹೆರ್ಕೊಂಡು ರಾಜನ ಅರಮನೆಯತ್ತ ಸಾಗದ. ಅಲ್ಲಿ ಹೋದಾಗ ದ್ವಾರಪಾಲಕರು ಇವನನ್ನ ಒಳಗ್ ಬಿಡ್ಲೇ ಇಲ್ಲ. ತಮ್ಮ ಇದ್ದೋನು ರಾಜನಿಗೆ ನಾನು ಉಡುಗೊರೆಯೊಂದನ್ನ ತಂದಿದ್ದೀನಿ ಅಂದಾಗ ರಾಜನ ಅನುಮತಿ ಪಡೆಯೋಕೆ ಒಬ್ಬ ಸೇವಕ ಹೋದ. ರಾಜ ವಿಷಯವನ್ನ ಕೇಳಿ ಕುತೂಹಲಗೊಂಡ. ನನಗೆ ಯಾವ ರೀತಿ ಅಪರೂಪವಾದ ಉಡುಗೊರೆ ತಂದಿದ್ದಾರೆ ಅಂತ ತಮ್ಮನನ್ನ ಒಳಗೆ ಬರುವುದಕ್ಕೆ ಹೇಳ್ದ. ಅವನು ದೊಡ್ಡದೊಂದು ಮೂಲಂಗಿಯನ್ನ ತಂದು ರಾಜನ ಮುಂದೆ ಇಟ್ಟ. ಅದನ್ನ ಕಂಡು ಸಂತೋಷಗೊಂಡ ರಾಜ, ಇಂಥ ಅಪರೂಪದ ಮೂಲಂಗಿಯನ್ನ ನಾನು ನೋಡೇ ಇರಲಿಲ್ಲ, ಇವನಿಗೆ ಒಂದು ಚೀಲದ ತುಂಬಾ ಬಂಗಾರದ ನಾಣ್ಯ ಕೊಡಿ ಅಂತ ಆಜ್ಞೆ ಮಾಡ್ದ. ತಮ್ಮ ಅದನ್ನ ಮನೆಗೆ ತಂದು ಸುಖವಾಗಿ ಜೀವಿಸ್ದ. ಈ ವಿಷಯ ಕೇಳಿದ ಅಣ್ಣನಿಗೆ ಹೇಗಾದ್ರೂ ಮಾಡಿ ರಾಜನಿಂದ ತಾನು ಉಡುಗೊರೆಯನ್ನ ಪಡೀಬೇಕು ಅಂತ ಅನ್ನಿಸ್ತು. ಅದಕ್ಕಾಗಿನೇ ಉತ್ತಮವಾದ ಎರಡು ಕುದುರೆಗಳನ್ನ ಕಾಣಿಕೆಯಾಗಿ ರಾಜನ್ ಕೊಟ್ಟ. ಆ ರಾಜನ್ಗೆ ಕುದುರೆಗಳು ಅಂದ್ರೆ ಎಲ್ಲಿಲ್ಲದ ವ್ಯಾಮೋಹ. ಒಳ್ಳೆ ಕುದುರೆಗಳನ್ನ ಕಂಡ ರಾಜ, ನೀನು ಕೊಟ್ಟಿರೋ ಕುದುರೆಗಳು ತುಂಬಾನೇ ಚೆನ್ನಾಗಿದೆ, ಅದಕ್ಕೆ ಬೆಲೆ ಕಟ್ಟುವುದಕ್ಕೆ ಸಾಧ್ಯನೇ ಇಲ್ಲ, ನಿನಗೆ ಅಮೂಲ್ಯವಾದ ವಸ್ತುವೊಂದನ್ನ ಕೊಡ್ತೀನಿ ತಗೊಂಡು ಹೋಗು ಅಂತ ತಮ್ಮ ಕೊಟ್ಟಿದ್ದ ದೊಡ್ಡ ಮೂಲಂಗಿಯನ್ನ ಅಣ್ಣನಿಗೆ ಬಹುಮಾನವಾಗಿ ಕೊಟ್ಟ. ಇದರಿಂದ ಅಣ್ಣನಿಗೆ ಬಹಳ ಸಿಟ್ಟು ಬಂತು. ತನ್ನ ಹೊಲದಲ್ಲಿ ಬೆಳೆದ ತರಕಾರಿಯನ್ನ ತನಗೆ ಕೊಟ್ಟಿದ್ದಕ್ಕೆ ಅಸಮಾಧಾನಗೊಂಡ. ತಮ್ಮನನ್ನ ಸಾಯಿಸಿ ಅವನ ಆಸ್ತಿಯನ್ನ ತಾನೇ ಕಬಳಿಸಬೇಕು ಅಂತ ಒಂದು ಉಪಾಯ ಮಾಡ್ದ. ಮಾರ್ನಿ ದಿನ ತಮ್ಮನ ಮನೆಗೆ ಹೋಗಿ, ಕಾಡಿನಲ್ಲಿ ನಿಧಿ ಇದೆ, ತರೋಣ ಬಾ ಅಂತ ಕರೆದ. ಅಣ್ಣನ ಮೋಸ ತಿಳಿಯದ ತಮ್ಮ ಅವನೊಂದಿಗೆ ಹೊರಟೇ ಬಿಟ್ಟ. ಕಾಡಲ್ಲಿ ಯಾರಿದ್ರೂ ಗೊತ್ತಾ ಮಕ್ಕಳ, ಅಣ್ಣ ಒಂದಷ್ಟು ಜನ ಕೆಟ್ಟ ಮನುಷ್ಯರನ್ನ ನೇಮಿಸಿದ್ದ. ಅವರ ಬಳಿ ಕತ್ತಿಗಳಿದ್ವು, ಅವರೆಲ್ಲ ತಮ್ಮನನ್ನ ಸಾಯಿಸೋದಕ್ಕೆ ಅಂತ ಕಾಯ್ತಾ ಇದ್ರು. ಕಾಡಿಗೆ ಹೋದ್ಮೇಲೆ ಅಣ್ಣ, ಒಂದು ನಿಮಿಷ ಇಲ್ಲೇ ಇರು, ನಾನು ಇಲ್ಲೇ ಹೋಗಿ ಬರ್ತೀನಿ ಅಂತ ಹೇಳಿ ಅಲ್ಲಿಂದ ಹೋಗ್ಬಿಟ್ಟ. ಆತ ಹೋದ ಮರುಕ್ಷಣ ಕೊಲೆಗಡುಕರು ಬಂದು ತಮ್ಮನನ್ನ ಸುತ್ತುವರೆದ್ರು. ತಮ್ಮನಿಗೆ ಇದು ಅಣ್ಣಂದೇ ಉಪಾಯ ಅನ್ನೋದು ಗೊತ್ತಾಗೋಯ್ತು.
ಅದೇ ಸಮಯಕ್ಕೆ ದೂರದಿಂದ ಕುದುರೆಯ ಹೆಜ್ಜೆಯ ಧ್ವನಿ ಕೇಳಿಸ್ತು. ಕೊಲೆಪಾತಕರು ತಮ್ಮನನ್ನ ಗೋಣಿ ಚೀಲದೊಳಗೆ ಸುತ್ತಿ ಅದನ್ನ ಮರಕ್ಕೆ ನೇತು ಹಾಕಿ ಓಡಿಹೋದ್ರು. ತಮ್ಮನ್ನು ಚೀಲವನ್ನ ಕಚ್ಚಿ ತನ್ನ ತಲೆ ಹೊರಗೆ ಬರುವಂತೆ ಮಾಡಿದ. ಕುದುರೆ ಮೇಲೆ ಬಂದ ಸವಾರ ತಮ್ಮನನ್ನು ನೋಡಿದ. ಮರದಿಂದ ನೇತಾಡ್ತಾ ಇದ್ದ ತಮ್ಮನನ್ನ, ಇದ್ಯಾಕೋ ಹೀಗಿದ್ಯಾ, ಚೀಲದೊಳಗೆ ಕೂತು ಏನ್ ಮಾಡ್ತಾ ಇದ್ದೀಯಾ ಅಂತ ಕೇಳಿದ. ನಾನು ಪ್ರಪಂಚದ ಗುಟ್ಟನ್ನೆಲ್ಲ ತಿಳಿದುಕೊಳ್ತಿದ್ದೇನೆ, ಎಲ್ಲಿಂದ ವಜ್ರಗಳು ಎಲ್ಲಿವೆ ಅನ್ನೋದು ಗೊತ್ತಾಗತ್ತೆ. ಹಕ್ಕಿಗಳು ಮತ್ತು ಮನುಷ್ಯರ ಗುಟ್ಟು ಮಾತ್ರವಲ್ಲದೆ ಸಮುದ್ರ ತೀರದಲ್ಲಿ ಮರಳೆಷ್ಟಿದೆ ಅನ್ನೋದು ಕೂಡ ಇಲ್ಲಿಂದ ತಿಳಿಯುತ್ತೆ ಅಂತ ಆ ತಮ್ಮ ಹೇಳ್ದ. ಹಾಗಾದ್ರೆ ನಾನು ಆ ಚೀಲದಲ್ಲಿ ಇರ್ತೀನಿ, ನನ್ನನ್ನು ಕೂಡಿಸು ಅಂತ ಸವಾರ ಹೇಳ್ದ. ಸ್ವಲ್ಪ ಹೊತ್ತು ತಾಳು, ನಾನಿನ್ನೂ ಕೆಲವು ಗುಟ್ಟು ತಿಳಿಬೇಕಾಗಿದೆ ಅಂತ ತಮ್ಮ ಹೇಳ್ದ. ಸವಾರ ಅಸಹನೆಯಿಂದ ನನ್ನನ್ನು ಬೇಗ ಅಲ್ಲಿ ಕೂಡಿಸು ಅಂತ ಬೇಡ್ಕೊಂಡ. ಹಾಗಾದ್ರೆ ನನ್ನನ್ನು ಕೆಳಗಿಳಿಸು ಅಂತ ತಮ್ಮ ಹೇಳ್ದ. ತಾನು ಸ್ವತಂತ್ರನಾದ ಕೂಡಲೇ ಸವಾರ ನನ್ನ ನೇತು ಹಾಕಿ ಪ್ರಪಂಚದ ಸೃಷ್ಟಿಯ ಗುಟ್ಟನ್ನೆಲ್ಲ ಚೆನ್ನಾಗಿ ತಿಳ್ಕೋ ಸವಾರ ಅಂತ ತಮ್ಮ ತನ್ನ ಮನೆ ದಾರಿ ಹಿಡ್ದ. ಮೂರ್ಖ ಸವಾರ ಮರಕ್ಕೆ ನೇತಾಡ್ತಾ ಇದ್ದ. ಅಲ್ಲಿಂದ ಆತನ ಕುದುರೆಯನ್ನ ತಗೊಂಡು ಹೋದ ತಮ್ಮ ನೇರವಾಗಿ ರಾಜನ ಬಳಿ ಹೋದ. ಸ್ವಂತ ಅಣ್ಣನೇ ನೀವು ಕೊಟ್ಟ ಉಡುಗೊರೆಯ ಆಸೆಗೆ ನನ್ನನ್ನ ಸಾಯಿಸೋಕೆ ಬಂದಿದ್ದ ಅನ್ನೋ ವಿಚಾರನೂ ಹೇಳ್ದ. ಅದನ್ನ ಕೇಳಿದ ರಾಜನಿಗೆ ಕೆಂಡದಂತಹ ಕೋಪ ಬಂತು. ತಕ್ಷಣ ಅಣ್ಣನನ್ನ ಬರೋಕ್ ಹೇಳ್ದ. ಅಣ್ಣ ಬಂದಾಗ ನಡೆದ ವಿಚಾರದ ಬಗ್ಗೆ ಕೇಳ್ದ. ಬೇರೆ ವಿಧಿ ಇಲ್ಲದೆ ಅಣ್ಣ ತನ್ನ ತಪ್ಪನ್ನ ಒಪ್ಕೊಂಡ. ರಾಜ ಅಣ್ಣನನ್ನ ಜೈಲಿಗೆ ಹಾಕ್ದ. ರಾಜನಿಗೆ ನಮಿಸಿದ ಆ ತಮ್ಮ ನೇರವಾಗಿ ಕಾಡಿಗೆ ಹೋದ. ಅಲ್ಲಿ ನೇತಾಡ್ತಾ ಇದ್ದ ಸವಾರನಿಗೆ, ನೀನು ಜೀವನದ ಬಹುದೊಡ್ಡ ಗುಟ್ಟನ್ನ ಅರ್ಥ ಮಾಡಿಕೊಂಡಿದ್ದೀಯ, ನಮಗೆ ಸಂಬಂಧವಿಲ್ಲದ ವಿಷಯಗಳಿಗೆ ಮೂಗು ತೂರಿಸೋದು ಸರಿಯಲ್ಲ ಅಂತ ಅವನನ್ನ ಬಿಡುಗಡೆ ಮಾಡ್ದ. ನೋಡಿದ್ರಲ್ಲ ಮಕ್ಕಳೇ, ಕತೆ ಹೇಗಿತ್ತಲ್ವಾ? ಅತಿಯಾಸೆ ಅನ್ನೋದು ನಮ್ಮ ಬಳಿ ಸಾಕಷ್ಟು ಕೆಟ್ಟ ಕೆಲಸಗಳನ್ನ ಮಾಡಿಸ್ಬಿಡತ್ತೆ. ಹೀಗಾಗಿ ನಾವು ಅತಿಯಾಸೆಯನ್ನ ಬಿಟ್ಟು ಬಿಡೋಣ. ಹಾಗೆ ನಮಗೆ ಸಂಬಂಧವಿಲ್ಲದ ವಿಚಾರಗಳಲ್ಲಿ ಪ್ರವೇಶ ಮಾಡುವುದರಿಂದ ಕೂಡ ಸಾಕಷ್ಟು ಎಡವಟ್ಟುಗಳಾಗ್ತವೆ. ಅದರಿಂದ ನಾವೆಲ್ಲ ತುಂಬಾ ಎಚ್ಚರಿಕೆಯಿಂದ ಇರೋಣ, ಸರಿನಾ? ಹೇಗಿತ್ತು ಮೂಲಂಗಿಯನ್ನ ಉಡುಗೊರೆಯಾಗಿ ಕೊಟ್ಟ ಕತೆ? ಬೊಂಬಾಟ ಆಗಿತ್ತಲ್ವಾ? ಈಗ ನಾವೆಲ್ಲ ಒಂದು ಬೊಂಬಾಟ ಆಗಿರೋ ಪ್ರಾಣಿಯನ್ನ ನೋಡ್ಕೊಂಡು ಬರೋಣ. ಆದ್ರೆ ಎಲ್ರೂ ಸ್ವಲ್ಪ ದೂರ ನಿಲ್ಬೇಕು, ಯಾಕಂದ್ರೆ ಈ ಪ್ರಾಣಿ ಸಖತ್ ಡೇಂಜರಸ್ ಅಂತೆ. ಬನ್ನಿ, ಯಾವ ಪ್ರಾಣಿ ಅಂತ ನೋಡೋಣ. ನಿನ್ನೆ ಒಂದು ಕೆಟ್ಟ ಕನ್ಸು ಬಿದ್ದಿತ್ತು ಮಾರೈತಿ. ಒಂದು ಘೇಂಡಾಮೃಗಕ್ಕೆ ನಾನು ಕಲ್ ತಗೊಂಡ್ ಹೊಡೆದ್ನ. ಅದನ್ನ ನೋಡಿ ದೇವ್ರು ನಿನ್ಗೂ ಕೂಡ ಘೇಂಡಾಮೃಗದ ಹಾಗೆ ಮೂಗಾಗೋಗ್ಲಿ ಅಂತ ಶಾಪ ಕೊಟ್ಬಿಟ್ಟ. ನನ್ ಮೂಗ್ ಮೇಲೂ ಕೊಂಬ್ ಬಂದಿತ್ತು. ಎಚ್ಚರ ಆದ್ಮೇಲೆ ಗೊತ್ತಾಯ್ತು ಅದು ಕನ್ಸು ಅಂತ. ನೋಡು, ಕನ್ಸಲ್ ಕೂಡ ಪ್ರಾಣಿ ಹಿಂಸೆ ಮಾಡಬಾರ್ದು ಅಂತ ತಿಳ್ಕೊಂಡ್ಯಾ? ಹಾಗೆ ಘೇಂಡಾ ಮೃಗಗಳ ಸುದ್ದಿಗಂತೂ ಹೋಗ್ಲೇಬೇಡ. ಯಾಕೆ? ಘೇಂಡಾ ಮೃಗಗಳು ತುಂಬಾ ಡೇಂಜರಸ್ ಪ್ರಾಣಿಗಳೇನೆ. ಕೇಳ್ತಿಯಲ್ಲ, ಸೈಕೋ ಪ್ರಾಣಿಗಳ ಲಿಸ್ಟ್ ಅಲ್ಲಿ ಇವುಗಳು ಇವೆ. ಆನೆಗೆ ಸೊಂಡಿಲು, ಹುಲಿಗೆ ಪಂಜು, ಜಿರಾಫೆಗೆ ಉದ್ದ ಕಾಲುಗಳು, ಗೂಳಿಗೆ ಕೊಂಬು ಹೇಗೆ ಆಯುಧವೋ ಅದೇ ತರ ಘೇಂಡಾ ಮೃಗಕ್ಕೆ ಮೂಗಿನ ಮೇಲೆ ಇರೋ ಗಟ್ಟಿಯಾದ ಕೊಂಬು ಆಯುಧ. ಅವುಗಳು ಫೈಟಿಂಗ್ ಮಾಡುವಾಗ ಅದನ್ನೇ ಬಳಸೋದು ಗೊತ್ತಾ? ಅಬ್ಬಾರೆ, ಅದೊಳ್ಳೆ ಚೂಪಿಗಿರೋದಕ್ಕೆ ಸಖತ್ ಡೇಂಜರ್ ಅಂತ ಆರಾಮಾಗಿ ಹೇಳ್ಬೋದು. ಹೌದು, ಎಲ್ಲಾ ಘೇಂಡಾ ಮೃಗಗಳು ಒಂದೇ ತರ ಕಾಣಿಸುತ್ತವೆ. ಅವುಗಳಲ್ಲಿ ಬೇರೆ ಬೇರೆ ವಿಧಗಳಿಲ್ವಾ? ಅಯ್ಯೋ, ಯಾಕಿಲ್ಲ. ಘೇಂಡಾ ಮೃಗಗಳಲ್ಲಿ ಒಟ್ಟು 5 ವಿಧಗಳು ಇವೆ. ಅವುಗಳಲ್ಲೇ 2 ವಿಧಗಳು ಆಫ್ರಿಕಾ ಖಂಡಕ್ಕೆ ಸೇರಿದ್ರೆ ಇನ್ನು 3 ಏಷ್ಯಾಕ್ಕೆ ಸೇರಿರೋದು. ಹಾಗೆ ಅವುಗಳ ಹೆಸರನ್ನ ಹೇಳ್ತೀನಿ, ನೆನ್ಪಲ್ಲಿಟ್ಕೋ. ಬ್ಲ್ಯಾಕ್ ರೈನೋಸರಸ್, ವೈಟ್ ರೈನೋಸರಸ್, ಇಂಡಿಯನ್ ರೈನೋಸರಸ್, ಜಾವನ್ ರೈನೋಸರಸ್ ಮತ್ತು ಸುಮತ್ರನ್ ರೈನೋಸರಸ್ ಅಂತ. ಓಹೋ, ಹಿಂಗೆಲ್ಲ ಇದ್ಯಾ? ಹಾಗೆ ರೈನೋಗಳನ್ನ ದೂರದಿಂದ ನೋಡಿದಾಗ ಆನೆ ಮರಿ ತರ ಕಾಣಿಸ್ತವೆ. ತೂಕ ಕೂಡ ಭರ್ಜರಿಯಾಗಿರುತ್ತೆ ಅಲ್ವಾ? ಕೇಳ್ತಿಯಲ್ಲ, ಆಗ್ಲೇ 5 ಜಾತಿಯ ಘೇಂಡಾ ಮೃಗ ಹೇಳಿದ್ನಲ್ಲ, ಅವುಗಳೆಲ್ಲ 1500 ಕೆಜಿ ಮೇಲೆ ತೂಕ ಇರುತ್ತೆ. ಅವುಗಳಲ್ಲೇ ಪರಮ ದೈತ್ಯರು ಅಂದ್ರೆ ವೈಟ್ ಘೇಂಡಾ ಮೃಗಗಳು. ಅವುಗಳು 3500 ಕೆಜಿಗೂ ಅಧಿಕವಾಗಿ ತೂಗಬಲ್ಲವು ಕಣೋ. ತೂಕ ಮಾಡೋರು ದೊಡ್ಡ ತಕಡಿ ಬಳಸ್ತಾರೇನೋ. ಅದ್ ಸರಿ, ಅವುಗಳ ಚರ್ಮ ನೋಡಿದ್ಯಾ? ನೆಲಕ್ ಹಾಕೋ ಕಾರ್ಪೆಟ್ ತರ ಕಾಣಿಸುತ್ತಪ್ಪ. ಹೂ, ಮತ್ತೆ ಅವುಗಳ ಚರ್ಮ ತುಂಬಾನೇ ದಪ್ಪವಾಗಿರುತ್ತೆ. ನಿಂಗೆ ಅಂಕಿ ಅಂಶದ ಲೆಕ್ಕಾಚಾರದಲ್ಲಿ ಹೇಳ್ಬೇಕು ಅಂದ್ರೆ 1-2 ಸೆಂಟಿಮೀಟರ್ನಷ್ಟು ದಪ್ಪವಿರುತ್ತೆ ಕಣೋ. ತುಂಬಾ ಹಿಂದೆ ಕಾಡಲ್ಲಿ ವಾಸ ಮಾಡೋರೆಲ್ಲ ಚರ್ಮದ ಸಲುವಾಗಿಯೇ ಜಾಸ್ತಿ ಬೇಟೆಯಾಡ್ತಿದ್ರಂತೆ. ಅವುಗಳನ್ನ ಕೊಂದು ಕೊಂಬನ್ನ ತರೋದು ಪ್ರತಿಷ್ಠೆಯ ವಿಷಯ ಆಗಿತ್ತಂತೆ. ನಾಗರಿಕತೆ ಮುಂದುವರೆದ ಮೇಲೂ ಬಂದೂಕುಗಳನ್ನ ತಗೊಂಡು ಸಾಕಷ್ಟು ಘೇಂಡಾ ಮೃಗಗಳ ಹತ್ಯೆ ಮಾಡಲಾಗಿದೆ ಗೊತ್ತಾ? ಪಾಪ ಕಣೆ, ಘೇಂಡಾ ಮೃಗಗಳು. ಹೂ ಕಣೋ, ತುಂಬಾ ಪಾಪ.
ನಿಂಗೊತ್ತಾ, ತುಂಬಾ ಹಿಂದೆ ಇದ್ದ ಘೇಂಡಾಮೃಗಗಳು ಈಗಿರೋ ಹಾಗೆ ಇರ್ಲಿಲ್ಲ. ಸೈಜ್ ಅಲ್ಲಿ ತುಂಬಾ ದೊಡ್ಡದಾಗಿ ಇರ್ತಿದ್ವು. ಅವುಗಳಿಗೆ ಊಲಿ ರೈನೋ ಅಂತ ಕರಿತಿದ್ರು. ಹಾಗೆ ಅವುಗಳಿಗೆ ಸಾಕಷ್ಟು ಪ್ರಮಾಣದ ರೋಮಗಳು ಇರ್ತಿದ್ವು ಗೊತ್ತಾ. ವಾವ್, ಇಂಟ್ರೆಸ್ಟಿಂಗ್. ಹಾಗೆ ಘೇಂಡಾಗಳು ದೊಡ್ಡ ದೇಹ ಹೊತ್ಕೊಂಡು ನಡೆದಾಡೋದಷ್ಟೇ ಅಲ್ವಾ, ಓಡೋದಕ್ಕೆ ಆಗುತ್ತಾ ಅಂತ? ಯಾಕಾಗಲ್ಲ, ಬ್ಲಾಕ್ ರೈನೋ ಮತ್ತು ಇಂಡಿಯನ್ ರೈನೋ ಗಂಟೆಗೆ 55 ಕಿಲೋಮೀಟರ್ ವೇಗದಲ್ಲಿ ಓಡಬಲ್ಲವು. ಆದ್ರೆ ದೊಡ್ಡ ದೇಹದ ವೈಟ್ ರೈನೋ ಇದೆಯಲ್ಲ, ಅದು ಸ್ವಲ್ಪ ಕಡಿಮೆ, ಅಂದ್ರೆ ಗಂಟೆಗೆ 50 ಕಿಲೋಮೀಟರ್ ಓಡ್ತಾವೆ ಕಣೋ. ಹೇ, ನೇಪಾಳದಲ್ಲಿ ಒಂದು ಘೇಂಡಾಮೃಗ ಸಿಟಿ ಒಳಗೆ ಓಡಿದ ವಿಡಿಯೋ ನೋಡಿದ್ವಲ್ಲ, ಮರ್ತ್ ಹೋಯ್ತಾ? ಎಸ್, ಈಗ ನೆನ್ಪಾಯ್ತು ನೋಡು. ಪಾಪ ಆ ಬೈಕ್ ಅವನಿಗೆ ಅವನ್ ತಿತಿ ನೆನ್ಪಾಗಿತ್ತೇನೋ. ಅದ್ ಬಿಡು, ಇಲ್ ಕೇಳು. ಅಷ್ಟೊಂದ್ ದೊಡ್ಡ ದೇಹವನ್ನ ಘೇಂಡಾಮೃಗಗಳು ಹೊಂದಿದ್ರು ಕೂಡ ಅವುಗಳ ಮೆದುಳು ಮಾತ್ರ ತುಂಬಾ ಚಿಕ್ಕದಾಗಿರುತ್ತೆ, ಆದ್ರೆ ಮಾಂಸಖಂಡಗಳು ಮೂಳೆಗಳು ಮಾತ್ರ ಸಖತ್ ಸ್ಟ್ರಾಂಗ್. ಓಹೋ, ಸೂಪರ್. ಅಂತೂ ಒಂದ್ ಕನ್ಸಿಂದ ಇವತ್ತು ಘೇಂಡಾಮೃಗಗಳ ಬಗ್ಗೆ ಸಾಕಷ್ಟು ಮಾಹಿತಿ ಪಡೆದೆ ಕಣೆ. ಇದೇ ಖುಷಿಗೆ ಒಂದ್ ಕುಲ್ಫಿ ಕೊಡ್ಸಲ್ವಾ? ಅಷ್ಟೇನಾ, ಬಾ ಕೊಡಿಸ್ತೀನಿ. ಮೂಲಂಗಿಯನ್ನ ಉಡುಗೊರೆಯನ್ನಾಗಿ ಕೊಟ್ಟ ಕಥೆಯನ್ನ ಕೇಳಿದ್ರೆ, ಅದರ ಜೊತೆಗೆ ಘೇಂಡಾಮೃಗದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ಕಲೆ ಹಾಕಿದ್ರೆ, ನೋಡ್ತಾ ನೋಡ್ತಾ ಸಮಯ ಮುಗೀತು. ಸರಿ, ಹಾಗಾದ್ರೆ ನಾನು ನಿಮ್ಮನ್ನ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗ್ತೀನಿ, ಕತೆ ಮತ್ತು ಮಾಹಿತಿ ಜೊತೆಗೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಸರಳ ಜೀವನ. ಇದು ಮನುಕುಲದ ಹೊಳಿತಿಗಾಗಿ.